ದರ್ಶನ್ ಸರ್ ಅಂದರೆ ನನಗೆ ಏನು ಜ್ಞಾಪಕ ಬರುತ್ತೆ ಅಂದರೆ, ನಾವು ಕಳಸಾದಲ್ಲಿ ಕಾಲ್ಕಜಿ ಪ್ರೀತಿ ಮೂವಿ ಶೂಟ್ ಮಾಡ್ತಾಯಿದ್ವಿ. ಅಲ್ಲೊಂದು ಇಂಟೀರಿಯರ್ ಪ್ಲೇಸಲ್ಲಿ ಶೂಟ್ ಮಾಡ್ತಾಯಿದ್ವಿ. ಅಲ್ಲಿ ಒಬ್ಬರು ಯಾರೋ ಒಬ್ಬರು ಒಂದು ಕಣ್ಣು ಕಾಣಿಸಲ್ಲ ಅಜ್ಜಿಗೆ, ಅಜ್ಜಿನ ಕರ್ಕೊಂಬಂದರು, ಇಲ್ಲಿ ದರ್ಶನ್ ಸರ್ ಹೀರೋ ಇದ್ದಾರೆ ಬಾಯಿಲಿ ಅಂತ. ಅವ್ರು ನನ್ನ ಕೈ ಮುಟ್ಬಿಟ್ಟು ನೀನು ದರ್ಶನ್ ಏನಪ್ಪ ಅಂತ ಕೇಳಿದ್ರು. ಆವಾಗ ಅಂದ್ಕೊಂಡೆ ಯಾವ ಮಟ್ಟಿಗೆ ಏನೋ ಸ್ಟಾರ್ಡಮ್ ಅಂದರೆ ಆ ಥರ ಆಗಬೇಕು, ಇಲ್ಲಾಂದರೆ. ಆಮೇಲೆ ಆ ಅಜ್ಜಿ ಏನು ಹೇಳಿದ್ರು ಅಂದರೆ, ಅವ್ರಿಗೆ ಚಿಕ್ಕ ವಯಸ್ಸಿಂದ ಅವ್ರಿಗೆ ಕಣ್ಣೇ ಕಾಣಿಸಲ್ಲ, ಹುಟ್ಟುಕುರುಡು ಹಂಗಿದ್ರೂ ಅವರು ದರ್ಶನ್ ಸರ್ ನನ್ನ ಫೇವ್ರೇಟ್ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾನು ಅಂದ್ಕೊಂಡೆ ಓಕೆ ಆದರೆ ಆ ಥರ ಆಗಬೇಕು. ಆಮೇಲೆ ದರ್ಶನ್ ಸರ್ ನೋಡಿದಾಗೆಲ್ಲ ನನಗೆ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಕೊಟ್ರೇ ನೀನು ಸ್ಟಾರ್ ಆಗೋದು ಏನು ಇಂಪಾರ್ಟೆಂಟ್ ಅಲ್ಲ, ನಿನ್ನ ಏನೋ ಹ್ಯುಮ್ಯಾನಿಟಿ ವೈಸು, ನಿನ್ನದು ಏನಂತಾರೆ ಅದಕ್ಕೆ ಆಫ್ ಸ್ಕ್ರೀನ್ ಆ್ಯಟಿಟ್ಯೂಡ್ ಹೆಂಗಿರಬೇಕು, ಎಷ್ಟು ಸಿಂಪಲ್ಲಾಗಿರಬೇಕು, ಜನಗಳಿಗೆ ಎಷ್ಟು ಹೆಲ್ಪ್ ಮಾಡಬೇಕು, ಅದೆಲ್ಲ ಕೂಡಿ ಬರೋದು ಆ ಥರ ದರ್ಶನ್ ಸರ್ ಲೆವೆಲಿಗೆ ಬರೋ ಸ್ಟಾರ್ಡಮ್. ಅದು ಸುಮ್ಮನೆ ಬ್ಲಾಕ್ ಬಸ್ಟರ್ ಹಿಟ್ ಮೂವಿಗಳು ಕೊಡ್ಕೊಂಬಂದರೆ ಆ ಥರ ಸ್ಟಾರ್ಡಮ್ ಸಿಗೋಲ್ಲ. ಇದು ನನ್ನ ಅನಿಸಿಕೆ.